ಪ್ರತಿನಿತ್ಯ ಅಡಿಗೆ ಮನೆಯಲ್ಲಿ ಬಳಸುವ ಅನೇಕಾನೇಕ ವಸ್ತುಗಳಲ್ಲಿ ಕರಿಮೆಣಸು, ಲವಂಗ ಇತ್ಯಾದಿಗಳು ನಾವು ಭಾರತೀಯರು ಮಸಾಲೆ ಪದಾರ್ಥಗಳಲ್ಲಿ ಬಳಸ್ತೀವಿ. ಇವು ಪ್ರತಿಯೊಬ್ಬರ ಅಡಿಗೆ ಮನೆಯಲ್ಲಿ ಇರುವಂತಹ ಪದಾರ್ಥಗಳು. ಇವು ಕೇವಲ ನೋಡಲು ಅಷ್ಟೇ ವಿಚಿತ್ರವಾಗಿರೋದೇ ಅಲ್ಲದೆ ರುಚಿಯಲ್ಲಿ ಮತ್ತು ಆರೋಗ್ಯದಲ್ಲಿ ಅತೀ ಉತ್ತಮ ಅಂತ ಹೇಳ್ತಾರೆ ಆಯುರ್ವೇದ ನಿಪುಣರು. ಅದಕ್ಕಾಗಿ ಕರಿಮೆಣಸು, ಲವಂಗ, ಯಾಲಕ್ಕಿ ಮುಂತಾದ ಪದಾರ್ಥಗಳು ಅನೇಕ ಭಾರತೀಯರ ಮನೆಯಲ್ಲಿ ಸಾಂಪ್ರದಾಯಿಕ ಅಡಿಗೆಗಳಲ್ಲಿ ಉಪಯೋಗಿಸುತ್ತಾರೆ. ಅಂತಹ ಮಸಾಲೆ ಪದಾರ್ಥಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಪದಾರ್ಥ ಅಂದ್ರೆ ಕರಿಮೆಣಸು. ಕರಿಮೆಣಸು ಹಲವು ಕಾಯಿಲೆಗಳಿಗೆ, ರೋಗಗಳಿಗೆ ರಾಮಬಾಣ ಅಂದ್ರೆ ಸುಳ್ಳಲ್ಲ. ಇದರಿಂದ ದೇಹಕ್ಕೆ ಹಲವಾರು ಪ್ರಯೋಜನಗಳಿವೆ ಸ್ನೇಹಿತರೆ. ಆಯುರ್ವೇದದಲ್ಲಿ ಇದನ್ನ ಔಷಧಿ ಅಂತ ಹೇಳ್ತಾರೆ. ಉತ್ತಮ ಆರೋಗ್ಯಕ್ಕೆ ದಿನಕ್ಕೆ ಒಂದೆರಡು ಕರಿಮೆಣಸನ್ನ ಸೇವಿಸಿದ್ರೆ ಸಾಕು ಅಂತ ಕೂಡ ಹೇಳ್ತಾರೆ. ಬನ್ನಿ ಈಗ ನೋಡೋಣ ಕರಿಮೆಣಸಿನ ಪ್ರಯೋಜನಗಳ ಬಗ್ಗೆ. ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕರಿಮೆಣಸಿನ ಉಪಯೋಗದಿಂದ ದೂರವಾಗುತ್ತವೆ. ಚರ್ಮಕ್ಕೆ ಸಂಬಂಧಿಸಿದಂತಹ ಹಲವಾರು ಸಮಸ್ಯೆಗಳಿಗೆ ಕರಿಮೆಣಸು ಉತ್ತಮ ಮದ್ದು. ಕರಿಮೆಣಸು ಮುಖದ ಮೊಡವೆಗಳು ನಿವಾರಿಸಲು ಕೂಡ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಹಲ್ಲುಗಳಲ್ಲಿ ಸಮಸ್ಯೆಗಳಿಗೆ ಇದು ರಾಮಬಾಣ. ಹಲ್ಲುಗಳಿಗೆ ಸಂಬಂಧಿಸಿದಂತಹ ಯಾವುದೇ ಸಮಸ್ಯೆ ಆಗಿರಲಿ ಅದು ಪರಿಹರಿಸಲು ಸಹಾಯ ಮಾಡುತ್ತೆ. ಇದನ್ನು ರಾ ಕುಪ್ಪು ಅಂದ್ರೆ ಹರಳುಪ್ಪಿನ ಜೊತೆಗೆ ಕಡಲೆಕಾಯಿಯೊಂದಿಗೆ ಪುಡಿ ಮಾಡಿ ಸೇವಿಸಿ ಸಾಸಿವೆ ಎಣ್ಣೆಯಿಂದ ಒಂದೆರಡು ಹನಿಗಳೊಂದಿಗೆ ಮಿಶ್ರಣ ಮಾಡಿಕೊಂಡು ಹಲ್ಲು ನೋವಿರುವ ಜಾಗಕ್ಕೆ ಲೇಪಿಸಿದ್ರೆ ಒಸುಡುಗಳ ನೋವು ನಿವಾರಣೆ ಆಗುತ್ತೆ. ಇನ್ನು ಅಷ್ಟೇ ಅಲ್ಲ ಸ್ನೇಹಿತರೆ, ಒತ್ತಡ ನಿವಾರಿಸಿಕೊಳ್ಬೇಕು ಅಂದ್ರೆ ಕರಿಮೆಣಸು ಉಪಯೋಗಿಸಬೇಕು. ಮೆಣಸಿನಲ್ಲಿರುವಂತ ಪೈಪರಿನ್ ಎನ್ನುವ ಅಂಶದಿಂದ ಸಾಕಷ್ಟು ವಿಷಯಗಳು ಹೊರಗೆ ಬಂದಿವೆ. ಅದೇನಪ್ಪ ಅಂದ್ರೆ ಒತ್ತಡವನ್ನ ಈ ಕರಿಮೆಣಸು ನಿವಾರಿಸುತ್ತದೆ ಅಂತ. ಇನ್ನು ಖಿನ್ನತೆಯನ್ನ ಶಮನ ಮಾಡುವಂತಹ ಗುಣಗಳು ಈ ಕರಿಮೆಣಸಿನಲ್ಲಿ ಅಡಗಿದೆ. ಈ ಕಾರಣಕ್ಕಾಗಿ ಕರಿಮೆಣಸು ಜನರ ಉದ್ವೇಗ ಮತ್ತು ಖಿನ್ನತೆಯನ್ನ ನಿವಾರಿಸಲು ಸಹಾಯ ಮಾಡುತ್ತೆ. ಚಳಿಗಾಲದಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಅದನ್ನು ದೂರ ಇಡಿಸಲು ಕರಿಮೆಣಸು ಉಪಯೋಗಿಸಿ. ಕರಿಮೆಣಸು ತಿನ್ನೋದ್ರಿಂದ ಹಲವಾರು ರೀತಿಯ ಪ್ರಯೋಜನಗಳಿವೆ. ಇನ್ನು ಬದಲಾಗುವ ಋತುವಿನಲ್ಲಿ ಕರಿಮೆಣಸು ಕೆಮ್ಮು ಮತ್ತು ಶೀತದಿಂದ ದೂರ ಇಡುತ್ತೆ. ಅಷ್ಟೇ ಅಲ್ಲದೆ ಗಂಟಲು ನೋವಿಗೂ ಕೂಡ ಇದು ಉಪಯೋಗಕಾರಿ. ಕರಿಮೆಣಸು ಕೂದಲು ಉದುರುವುದನ್ನ ತಡೆಯಿಸುತ್ತದೆ. ಅನಿಲ ಮತ್ತು ಆಮ್ಲೀಯತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇನ್ನು ಇತ್ತೀಚಿನ ಜೀವನ ಶೈಲಿಯಿಂದಾಗಿ ಕಂಡುಬರುವ ಹಲವಾರು ಸಮಸ್ಯೆಗಳಿಗೆ ಇದು ರಾಮಬಾಣ. ಮುಖ್ಯವಾಗಿ ಗ್ಯಾಸ್ಟ್ರಿಕ್ ಒಂದು ಪ್ರಮುಖ ಸಮಸ್ಯೆ ಅಂತ ಹೇಳಬಹುದು. ನಿಂಬೆ ರಸದೊಂದಿಗೆ ಉಪ್ಪು ಮತ್ತು ಕರಿಮೆಣಸನ್ನ ಬೆರೆಸಿ ತಿನ್ನೋದ್ರಿಂದ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಉಪಶಮನವನ್ನ ಹೊಂದಬಹುದು. ಗೊತ್ತಾಯ್ತಲ್ಲ, ಕರಿಮೆಣಸು ಹಲವಾರು ರೀತಿಯಿಂದ ಉಪಯೋಗಕಾರಿ ಆರೋಗ್ಯಕ್ಕೆ. ಮುಖ್ಯವಾಗಿ ಈ ಸಮಯದಲ್ಲಿ ಈ ಲವಂಗ ಮತ್ತು ಕರಿಮೆಣಸಿನ ಉಪಯೋಗ ಹೆಚ್ಚು ಹೆಚ್ಚು ಮಾಡೋದು ಅತಿ ಉತ್ತಮ. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಅಂತ ಕೂಡ ಹೇಳ್ತಿದ್ದಾರೆ ಆಯುರ್ವೇದಿಕ ಶಾಸ್ತ್ರಜ್ಞರು. ಹಾಗಾದ್ರೆ ಆಲಸ್ಯ ಯಾಕೆ? ಕರಿಮೆಣಸು ಬಹಳ ಸುಲಭವಾಗಿ ಸಿಗುತ್ತೆ. ಪುಡಿ ಮಾಡಿ ಮನೆಯಲ್ಲಿ ಇಟ್ಕೊಳ್ಳಿ, ನೀವು ಅದನ್ನ ನಿಮ್ಮ ಆಹಾರ ಪದ್ಧತಿಯಲ್ಲಿ ಬಳಸಿಕೊಳ್ಳಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.